ಹೆಲೋ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ ಸೊ ಎಲ್ರಿಗೂ ಈ ಹೊಸ ಒಂದು ಸೆಗ್ಮೆಂಟಿಗೆ ಸ್ವಾಗತ ಸುಸ್ವಾಗತ ಇದೆ ಎಜ್ ನ್ಯೂಸ್ ನಿಮಗೆಲ್ಲ ಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೇನೆ ಪರ್ ಮಂತ್ ಬೇಸಿಸಲ್ಲಿ ಓಕೆ ಫಸ್ಟ್ ನಾವು ಮಂತ್ ಬೇಸಿಸಲ್ಲಿ ಸ್ಟಾರ್ಟ್ ಮಾಡೋಣ ಹಾಗೆ ನ್ಯೂಸ್ಗಳು ಜಾಸ್ತಿ ಇದ್ದಾಗ ನಾನು ಮಧ್ಯದಲ್ಲಿ ಕೂಡ ಬರುವಂಥ ಚಾನ್ಸಸ್ಗಳು ಇರ್ತವೆ ಹಾಗಾದರೆ ಟೈಮ್ ವೇಸ್ಟ್ ಮಾಡಿದ್ರೆ ಏನು ಮಾಡೋಣ ಮೊದಲು ಯಾರ್ಯಾರು ಹೊಸಬ್ರಿದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಳಬ್ರಿದ್ರೆ ಲೈಕ್ ಲೈಕ್ ಕೊಡಿ ವಿಡಿಯೋಕ್ಕೆ ಹಾಗೆ ಹಾಗೆ ನನ್ನ ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ ಸೊ ನೀವು ಅಲ್ಲಿ ಹೋಗಿ ನಾನು ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಬೇರೆ ಬೇರೆ ಥರದ ಪೋಸ್ಟ್ಗಳನ್ನು ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೇನೆ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಟ್ರಾವೆಲಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟ್ ನಿಮ್ಮ ಮುಂದೆ ಬರ್ತಾ ಇರ್ತವೆ ಹಾಗೆ ಇನ್ನು ಇನ್ನು ಮತ್ತೆ ಟೈಮ್ ವೇಸ್ಟ್ ಮಾಡೋದೇ ಜೆಇ ಯಾರು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಗಳನ್ನ ಬರೀತಾ ಇದ್ರೋ ಎಲ್ರಿಗೂ ಅಡ್ಮಿಟ್ ಕಾರ್ಡ್ಸ್ಗಳು ರಿಲೀಸ್ ಆಗಿದೆ ಎನ್ ಟಿ ಎ ವೆಬ್ಸೈಟ್ ಅಲ್ಲಿ ರಿಲೀಸ್ ಆಗಿದೆ ನೀವು ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಎನ್ ಟಿ ಎ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಎಕ್ಸಾಮ್ ನ ಡೇಟ್ಸ್ಗಳು ಹೀಗಿದಾವೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತೇಳನೇ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಂದು ಎಕ್ಸಾಮ್ಗಳು ನಡೀತಾ ಇದ್ದಾವೆ ಮೂರನೇ ಹಂತದ ಜಿ ಇ ಎಂಟ್ರೆನ್ಸ್ ಎಕ್ಸಾಮ್ಗಳು ಇನ್ನು ಎರಡನೇ ನ್ಯೂಸ್ಗೆ ಎರಡನೇ ನ್ಯೂಸ್ ಕಡೆಗೆ ಮುಖ ಮಾಡೋಣ ಅದೇ ನೀಟ್ನ ಡೇಟ್ಗಳನ್ನು ಈಗಾಗಲೇ ಅನೌನ್ಸ್ ಮಾಡಾಗಿದೆ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಿಮಗೆ ನೀಟ್ ಪರೀಕ್ಷೆಗಳು ಆಗ್ತಾ ಇದೆ ಸೊ ಹಾಗೆ ಹಾಗೆ ಇದಕ್ಕೆ ನೀಟ್ಗೆ ಪರೀಕ್ಷೆಯನ್ನು ತುಂಬಬೇಕು ತುಂಬೋಕೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ ಅದು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ತುಂಬೋದು ಹಾಗೆ ನೆಕ್ಸ್ಟ್ ಮೂರನೇ ಸುದ್ದಿಯಾಗಿ ಇದು ಗೆ ರಿಲೇಟೆಡ್ ಸುದ್ದಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಚೇಂಜ್ನ ಮಾಡಿದ್ದಾರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಬಹಳಷ್ಟು ಚೇಂಜ್ಗಳಾಗಿದ್ದಾವೆ ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಏನ್ ಚೇಂಜ್ ಆಗಿದಾವೆ ಅಂದ್ರೆ ನಿಮಗೆ ನಾಲ್ಕು ಒಂದು ಪೇಪರ್ ಅಲ್ಲಿ ನಾಲ್ಕು ಸೆಕ್ಷನ್ಗಳನ್ನು ಮಾಡಿದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಅಂತ ಝೂಲಜಿ ಅಂತ ಹಾಗೆ ಅದರಲ್ಲಿ ಮತ್ತೆ ಎ ಆ್ಯಂಡ್ ಬಿ ಅಂತ ಸೆಕ್ಷನ್ ಅನ್ನ ಮಾಡಿದ್ದಾರೆ ಅದರ ಡೀಟೇಲ್ಗಳು ನಿಮಗೆ ಮುಂದೆ ಇನ್ನು ಇನ್ನು ನಾಳೆ ಅಥವಾ ನಾಳೆ ನಾಡಿದ್ದು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಪ್ರಸ್ತುತ ಪಡಿಸ್ತೇನೆ ಆಗಿ ಸೊ ಇಲ್ಲಿ ಬೇಸಿಕ್ ಆಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಝೋಲಜಿಲಿ ಮೂವತ್ತೈದು ಪ್ಲಸ್ ಹತ್ತು ಮಾರ್ಕ್ಸ್ ಹತ್ತು ಹತ್ತು ಕ್ವಶನ್ಗಳನ್ನು ಬರೀಬೇಕಾಗುತ್ತೆ ನಲವತ್ತೈದು ಗಳು ನೂರ ಟೋಟಲ್ ನೂರ ಎಂಬತ್ತು ಗಳು ಸೊ ಇದಕ್ಕೆ ಪ್ರತಿಯೊಂದು ಕ್ವಶನಿಗೂ ನಾಲ್ಕು ಮಾರ್ಕ್ಸ್ನ ಅವಾರ್ಡ್ ಅವಾರ್ಡ್ ಮಾಡ್ತಾ ಇದ್ದಾರೆ ಒಂದು ಮೈನಸ್ ತಪ್ಪುಗಳನ್ನು ಬರದಲ್ಲಿ ಮೈನಸ್ ಮಾರ್ಕ್ಸ್ ಹೋಗುತ್ತೆ ಆ್ಯಂಡ್ ಆ್ಯಂಡ್ ಯಾವುದೇ ಅಟೆಂಪ್ಟ್ ಮಾಡ್ತಾ ಇದ್ರೆ ಯಾವುದೇ ಮಾರ್ಕ್ಸ್ನ ಕಳೀತಾ ಇಲ್ಲ ಹಾಗೆ ನಾವು ನಾಲ್ಕನೇ ಸುದ್ದಿ ಕಡೆಗೆ ಮುಖ ಮಾಡೋಣ ಅದೇ ಇನ್ನು ಇನ್ನು ತನಕ ಯಾವುದೇ ತರಹದ ಡೇಟ್ ಗಳನ್ನ ಅನೌನ್ಸ್ ಮಾಡಿಲ್ಲ ಊಹಾಪುಹಗಳಿಗೆ ತಲೆ ಕೊಡಬೇಡಿ ಕರ್ನಾಟಕ ಸೆಕೆಂಡ್ ಸಿ ರಿಸಲ್ಟನ್ನ ಅನೌನ್ಸ್ ಮಾಡೋಕ್ಕೆ ಇನ್ನೂ ತನಕ ಯಾವುದೇ ಡೇಟನ್ನ ಗೌರ್ಮೆಂಟ್ ಕಡೆಯಿಂದ ಯಾವುದೂ ಬಂದಿಲ್ಲ ಸೊ ಊಹಾಪೋಗಳಿಗೆ ತಲೆ ತಲೆ ಕೊಡದೆ ನಿಮ್ಮ ನಿಮ್ಮ ತಯಾರಿಯನ್ನು ಸಿ ಇ ಟಿ ಮತ್ತು ನೀಟ್ ಕಡೆಗೆ ಮತ್ತು ಜೆ ಇ ಕಡೆಗೆ ಗಮನವನ್ನು ಕೊಡಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ಒಂದು ಸುದ್ದಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಕ ಕರ್ನಾ ಎನ್ ಸಿ ಇ ಆರ್ ಟಿನ ಸುದ್ದಿಯನ್ನು ಇಲ್ಲಿಗೆ ಮುಗಿಯುತ್ತೆ ಹಾಗೆ ಈಗ ಐದನೇ ಸುದ್ದಿಯಾಗಿ ನಾವು ಸಿ ಬಿ ಎಸ್ ಕಡೆಗೆ ತಲೆ ಮಾಡ್ತಾ ಇದ್ದೇವೆ ಸೊ ಸಿ ಬಿ ಸಿಯ ಟೆಂತ್ ಮತ್ತು ಟ್ವೆಲ್ತ್ ರಿಸಲ್ಟ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸೊ ಅದೇ ಜುಲೈ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಆಗಿರುತ್ತೆ ಇದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಸಿ ಬಿ ಎಸ್ ಇ ಬೋರ್ಡ್ ಸೊ ಟೆಂತ್ ಮತ್ತೆ ಟ್ವೆಲ್ತ್ ಸಿಲೆ ರಿಸಲ್ಟ್ನ ಪಬ್ಲಿಷ್ ಮಾಡುತ್ತೆ ಇಟ್ಸ್ ವೆಬ್ಸೈಟ್ ಅಲ್ಲಿ ಹಾಗೆ ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು ಹಾಗೆ ಇನ್ನು ಮುಂದಿನ ಸುದ್ದಿ ಸಿ ಬಿ ಎಸ್ ಸಿಗೆ ಗೆ ರಿಲೇಟ್ ಆದಂಥದ್ದು ಆರನೇ ಸುದ್ದಿ ಸೊ ಅದೇ ಸೊ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸೊ ಸಿ ಬಿ ಎಸ್ ಸಿ ಒಂದು ಹೊಸ ಒಂದು ಅಹ್ ಪ್ರಯೋಗಕ್ಕೆ ಕೈ ಆಗ್ತಾ ಇದೆ ಅದೇ ಅಹ್ ಇಪ್ಪತ್ತೊಂದು ಇಪ್ಪತ್ತೆರಡರ ಅಕಾಡೆಮಿಕ್ ಇಯರ್ ನ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಿದೆ ಟರ್ಮ್ ಒನ್ ಮತ್ತೆ ಟರ್ಮ್ ಟು ಅಂತ ಟರ್ಮ್ ಒನ್ ಗೆ ಸಪರೇಟ್ ಆದ ಎಕ್ಸಾಮ್ ಆಗುತ್ತೆ ಟರ್ಮ್ ಟು ಗೆ ಸಪರೇಟ್ ಆದ ಎಕ್ಸಾಮ್ ಆಗುತ್ತೆ ಸೊ ಅದನ್ನ ಕ್ರೌಡೀಕರಿಸಿ ನಿಮಗೆ ಮುಂದಿನ ದಿನಗಳಲ್ಲಿ ಅದರ ರಿಸಲ್ಟ್ ಅನ್ನ ಕೊಡ್ತಾರೆ ಸೊ ಇದು ಪ್ಯಾಂಡಮಿಕ್ ಸಿಚುವೇಶನ್ ನಡೀತಾ ಇರೋದ್ರಿಂದ ಕೇವಲ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡರ ವರ್ಷದಲ್ಲಿ ಮಾತ್ರ ಈ ಅಕಾಡೆಮಿಕ್ ಇಯರ್ಗೆ ಮಾತ್ರ ಈ ಹೊಸ ಒಂದು ಪ್ರಯೋಗವನ್ನ ಮಾಡ್ತಾ ಇದೆ ಹಾಗೆ ಹಾಗೆ ಇನ್ನು ಮುಂದಿನ ಒಂದು ವಿಷಯಕ್ಕೆ ಹೋಗಬೇಕು ಅಂದ್ರೆ ಸೊ ಇದು ಮತ್ತೆ ಜೆ ಇಗೆ ಸಂಬಂಧಪಟ್ಟಂತಹ ನ್ಯೂಸ್ ಆಗಿರುತ್ತೆ ಸೊ ಇದನ್ನು ಕೂಡ ನಾನು ಎಲ್ಲ ಎಲ್ಲ ಪ್ರತಿಯೊಂದು ನ್ಯೂಸ್ಗಳ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೇನೆ ನೀವು ಹೋಗಿ ಚೆಕ್ ಕ್ರಾಸ್ ಚೆಕ್ ಮಾಡ್ಕೋಬಹುದು ಹಾಗೆ ಏಳನೇ ನ್ಯೂಸ್ ಆಗಿ ಜೆ ಇ ಫೋರ್ತ್ ನಾಲ್ಕನೇ ಒಂದು ಬಾರಿಯ ನೀವು ಕುತ್ಕೋಬೇಕು ಎಕ್ಸಾಮಿಗೆ ಫೋರ್ತ್ ಸೆಷನ್ ಅಂತ ಕರಿತೀವಿ ಸೊ ಅದಕ್ಕೆ ಅದನ್ನ ಅಹ್ ಅಗೇನ್ ಇಟ್ ಇಟ್ಸ್ ಬೀನ್ ಮುಂದೆ 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 ಹಾಕಿರುವಂತಹ ಒಂದು ಪರ್ಟಿಕ್ಯುಲರ್ ಆದ ಒಂದು ಡೇಟ್ಸ್ನ ನಿಮಗೆ ಕೊಡ್ತೇನೆ ಸೊ ಅದರ ಡೇಟ್ಸ್ಗಳು ಬಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ತರ್ಟಿ ಫಸ್ಟ್ ಆಗಸ್ಟ್ ಅಂಡ್ ಫಸ್ಟ್ ಅಂಡ್ ಸೆಕೆಂಡ್ ಸೆಪ್ಟೆಂಬರ್ ಸೊ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ಬಿಡ್ತೇನೆ ಫೋರ್ತ್ ಸೆಷನ್ ನ ಎಕ್ಸಾಮ್ ಡೇಟ್ಗಳು ಬಂದು ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತೊಂದು ಆಗಸ್ಟ್ ಮತ್ತೆ ಒಂದು ಮತ್ತು ಎರಡನೇ ಸೆಪ್ಟೆಂಬರ್ ಆಗಿರುತ್ತೆ ಇದಕ್ಕೆ ಅಪ್ಲಿಕೇಶನ್ ಸೆಷನ್ನ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ಕೂಡ ಅಪ್ಲಿಕೇಶನ್ ನಡೀತಾ ಇದೆ ನೀವು ಈ ಒಂದು ನ್ಯೂಸನ್ನು ಕೇಳ್ತಾ ಇರಬೇಕಾದ್ರೆ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಎಲ್ಲ ಅಪ್ಲಿಕೇಶನ್ ಡೇಟನ್ನು ಇಟ್ಟಿದ್ದಾರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇನ್ನು ಮುಂದೆ ಎಂಟನೇ ಒಂದು ನ್ಯೂಸ್ ಆಗಿ ನಾನು ಹೇಳ್ತಾ ಇದ್ದೇನೆ ಇದು ಐ ಸಿ ಎಸ್ ಸಿ ಕಡೆಗೆ ನಾವು ತಲೆ ಹಾಕ್ತಾ ಇದೀವಿ ನಾವು ಸಿ ಐ ಸಿ ಐ ಎಸ್ ಇ ಅಂತ ಹೇಳ್ತೀವಲ್ವಾ ಐ ಸಿ ಎಸ್ ಸಿ ಸೊ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಗಳಿಗೆ ಅಂದ್ರೆ ಈ ಅಕಾಡೆಮಿಕ್ ಇಯರ್ ಗೆ ಮತ್ತೆ ಸಿಲೆಬಸ್ನ ರಿಡಕ್ಷನ್ ಮಾಡಿದ್ದಾರೆ ರಿಡಕ್ಟೆಡ್ ಸಿಲೆಬಸ್ಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಅದನ್ನ ನೋಡ್ಕೋಬಹುದು ಇನ್ನು ಇನ್ನು ಒಂಬತ್ತನೇ ನ್ಯೂಸ್ ಆಗಿ ನಾವು ನೋಡ್ತಾ ಇದ್ದೇವೆ ಎಸ್ ಆನ್ಲೈನ್ ಅಪ್ಲಿಕೇಶನ್ ಸೊ ಲಕ್ಷ್ಮೀಬಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕಲ್ ಎಜುಕೇಷನ್ ಲಕ್ಷ್ಮೀಬಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕಲ್ ಎಜುಕೇಷನ್ನಲ್ಲಿ ಯು ಜಿ ಪಿ ಜಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಸೊ ಇದು ಹನ್ನೆರಡು ಏಳು ಇಪ್ಪತ್ತೊಂದರಿಂದ ಮೂವತ್ತು ಏಳು ಇಪ್ಪತ್ತೊಂದರವರೆಗೆ ಸೊ ಅಪ್ಲಿಕೇಶನ್ ಡೇಟ್ಸ್ಗಳು ಓಪನ್ ಆಗಿದೆ ಸೊ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಫೋರ್ಟೀನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಇಲ್ಲಿ ಎಲ್ಲ ಫಿಸಿಕಲ್ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಯು ಜಿ ಪಿ ಜಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಅವಕಾಶ ಇರುತ್ತೆ ಹಾಗೆ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ಎಕ್ಸಾಮ್ ಫೀ ಆಗಿ ಇಟ್ಟಿದ್ದಾರೆ ಇನ್ನು ಇನ್ನು ಐ ಥಿಂಕ್ ದಿಸ್ ಇಸ್ ಟೆಂತ್ ನ್ಯೂಸ್ ರೈಟ್ ಸೊ ಹತ್ತನೇ ನ್ಯೂಸ್ ಆಗಿ ಸೊ ಯಾಕೆ ಕೆಳಗಡೆ ನೋಡ್ತೀರಾ ಅಂತ ಅನ್ಕೋತಾರೆ ಇಲ್ಲೊಂದು ಸಣ್ಣ ಚೀಟಿಟ್ಕೊಂಡಿದ್ದೀನಿ ಕಣ್ರಿ ಎಸ್ ಎಲ್ಲ ಡೇಟ್ಸ್ಗಳು ನೆನ್ಪಿಟ್ಕೊಳ್ಳೋಕೆ ಓಕೆ ಸೊ ಇನ್ನು ಟೆಂತ್ ನ್ಯೂಸ್ ಆಗಿ ಮಹಾರಾಷ್ಟ್ರ ಬೋರ್ಡ್ ಆನ್ ಆನ್ ಸಿಕ್ಸ್ಟೀನ್ತ್ ಜುಲೈ ಸೊ ಟೆಂತ್ ರಿಸಲ್ಟನ್ನ ಸೊ ಎಸ್ ಎಸ್ ಸಿ ಟೆಂತ್ ರಿಸಲ್ಟನ್ನ ಘೋಷಣೆ ಮಾಡಿದೆ ನೋಡೋಣ ನಮ್ಮ ಸೆಕೆಂಡ್ ಪಿ ಯು ರಿಸಲ್ಟ್ ಕೂಡ ಹತ್ತಿರದಲ್ಲೇ ಬರೋವಂಥ ಚಾನ್ಸಸ್ಗಳು ಹೆಚ್ಚಾಗಿದ್ದಾವೆ ಏನು ಕೊನೆಯ ನ್ಯೂಸ್ ಆಗಿ ಸೊ ಈ ಈ ಮಂತಿನ ಕೊನೆಯ ನ್ಯೂಸ್ ಆಗಿ ನಾನು ನಿಮ್ಮ ಮುಂದೆ ತರ್ತಾ ಇರೋದು ದಟ್ ಇಸ್ ಇಗ್ನು ಇಗ್ನು ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಸೊ ಇದರಲ್ಲಿ ಬಹಳಷ್ಟು ವಿವಿಧ ಒಂದು ಎಕ್ಸ್ಟರ್ನಲ್ ಡಿಗ್ರಿಗಳನ್ನು ಕೊಡ್ತಾರೆ ಇವರು ಸೊ ಬೇರೆ ಬೇರೆ ಥರದ ಡಿಗ್ರಿಗಳಿಗೆ ಅವಕಾಶಗಳು ಸಿಗ್ತವೆ ಯಾರು ಇರ್ತಿರೋ ಅವರು ಈಸಿಯಾಗಿ ನಿಮ್ಮ ಒಂದು ಇಗ್ನೋ ಇಗ್ನೋದಲ್ಲಿ ನೀವು ಒಂದು ಡಿಗ್ರಿಗಳನ್ನು ಪಡ್ಕೋಬಹುದು ಹಾಗೆ ಇದರ ಅಪ್ಲಿಕೇಶನ್ ಡೂ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಸೊ ನೀವು ಇದಕ್ಕೆ ಕೂಡ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲಿ ಹೋಗಿ ಲಿಂಕನ್ನು ಓದ್ಬಿಟ್ಟು ನೀವು ಪರ್ಟಿಕ್ಯುಲರ್ ಆದ ಅಪ್ಲಿಕೇಶನ್ನ ಹಾಕ್ಬೋದು ಹೇಳ್ತಾ ಸೊ ಇದು ಇವತ್ತಿನ ಈ ಮಂತಿನ ಅಥವಾ ಇವತ್ತಿನ ವಿಡಿಯೋದಲ್ಲಿ ಬಂದಿರುವಂಥ ಎಲ್ಲ ನ್ಯೂಸ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಯಾವುದೇ ತಪ್ಪಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಪ್ಪಿಲ್ಲದೆ ಹೋದರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಈ ಒಂದು ಪರ್ಟಿಕ್ಯುಲರ್ ಆದ ನ್ಯೂಸ್ಗಳು ಗೊತ್ತಾಗಲಿ ಹಾಗೆ ಹಾಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸೊ ಈ ನ್ಯೂಸ್ನ ನೀವು ಆರಾಮಾಗಿ ಒಂದು ಒಂದು ಪರ್ಟಿಕ್ಯುಲರ್ ಆದ ಒಂದು ಸ್ಟೇಟ್ನ ಅಥವಾ ಒಂದು ಪರ್ಟಿಕ್ಯುಲರ್ ಆದ ಲೋಕಲ್ ಸ್ನ್ಯಾಕ್ಸ್ಗಳನ್ನ ತಿಂತ ನೀವು ನೋಡ್ಬೋದು ಆ ಸ್ನ್ಯಾಕ್ ಗಳು ಒಂದು ಪರ್ಟಿಕ್ಯುಲರ್ ಆದ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ ಸೊ ಅದೇ ಕಾಮಿಕ್ ಅಂತ ವೆಬ್ಸೈಟ್ ನ ಹೆಸರು ಸೊ ಇದು ಒಂದು ಯುವಕರ ತಂಡ ಇದಕ್ಕೆ ಯಾವುದು ಪೇಡ್ ಪ್ರಮೋಷನ್ ಅಲ್ಲ ಇದು ಸೊ ಇದು ನಮ್ಮ ಫ್ರೆಂಡ್ಸ್ ಫ್ರೆಂಡ್ ಸರ್ಕಲ್ ಇರುವಂತದ್ದು ಸೊ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೇನೆ ಒಳ್ಳೆಯ ಲೋಕಲ್ ಕ್ವಝಿನ್ ಅಥವಾ ಲೋಕಲ್ ಆದಂತಹ ಕ್ರಾ ಸ್ನ್ಯಾಕ್ಸ್ ಗಳನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ನೀವು ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಅಥವಾ ಒನ್ ಟೈಮ್ ಬೈ ಕೂಡ ಮಾಡಬಹುದು ಕಾಮಿಕ್ ಅಂತ ವೆಬ್ಸೈಟ್ ಇದೆ ನಾನು ಕೆಳಗಡೆಗೆ ಅದರ ಅದು ಅದರ ಡಿಕ್ಸ್ ಡಿಸ್ಕ್ರಿಪ್ಷನ್ ಕೂಡ ಕೊಡ್ತೇನೆ ಒಮ್ಮೆ ನೋಡಿ ಬೈ ಮಾಡಬೇಕು ಅಂತಲ್ಲ ನೀವು ಡೈರೆಕ್ಟಾಗಿ ಬೈ ಮಾಡಿದ್ರೆ ಒಳ್ಳೇದು ಬಟ್ ಒಂದು ಒಮ್ಮೆ ಹೋಗಿ ವೆಬ್ಸೈಟ್ನ ವಿಸಿಟ್ ಮಾಡಿ ಮೊನ್ನೆ ಮೊನ್ನೆ ಮಾತ್ರ ಒಂದು ಸಮ್ಮರ್ ಸ್ಪೆಷಲ್ ಆಗಿ ಒಂದು ಬಾಕ್ಸನ್ನು ಪ್ರಿಪೇರ್ ಮಾಡಿ ಮಾಡಿದರು ಸೊ ಒಳ್ಳೆ ಸೇಲ್ ಕೂಡ ಆಗಿದೆ ಸೊ ಹೋಗಿ ನೋಡ್ಬೋದು ಅಲ್ಲಿ ಸೊ ಹಾಗೆ ಹೇಳ್ತಾ ಇವತ್ತಿನ ಈ ಒಂದು ನ್ಯೂಸನ್ನು ಮುಗಿಸ್ತಾ ಇದ್ದೇನೆ ನಾನು ಸೊ ಆ್ಯಸ್ ಯೂಶುವಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ